ಬಸವನ ಜಾಡು ತನ್ನ ಪ್ರಯಾಣವನ್ನು ಮುಂದುವರೆಸಿತು. ಸಹೋದರರ ಉಪಸ್ಥಿತಿಯಿಂದ ವಿಚಲಿತನಾಗಲಿಲ್ಲ. ಐಸಾಕ್ ನಿಧಾನವಾಗಿ ಬೆರಳನ್ನು ಚಾಚಿದನು ಮತ್ತು ಬಸವನ ಸೂಕ್ಷ್ಮವಾದ ಗ್ರಹಣಾಂಗಗಳು ಅದರ ವಿರುದ್ಧ ಬ್ರಷ್ ಮಾಡಿ ಈ ಹೊಸ ಭೂಪ್ರದೇಶವನ್ನು ಅನ್ವೇಷಿಸಿದವು. ನಿಮಗೆ ಗೊತ್ತಾ, ಐಸಾಕ್ ಪ್ರಾರಂಭಿಸಿದರು, ಬಸವನವು ವೇಗವಾಗಿರುವುದಿಲ್ಲ, ಆದರೆ ಅವು ಚೇತರಿಸಿಕೊಳ್ಳುತ್ತವೆ. ಅವರು ತಮ್ಮ ಮನೆಗಳನ್ನು ತಮ್ಮೊಂದಿಗೆ ಕೊಂಡೊಯ್ಯುತ್ತಾರೆ ಮತ್ತು ಅವರು ಎಲ್ಲಿಗೆ ಹೋದರೂ ಅವರು ತಮ್ಮದೇ ಆದ ಮಾರ್ಗವನ್ನು ರಚಿಸುತ್ತಾರೆ. ಫೆಲಿಕ್ಸ್ ತಲೆಯಾಡಿಸಿದನು. ಅವನ ತುಟಿಗಳಲ್ಲಿ ಒಂದು ನಗು ಎಳೆಯಿತು.